ಹಲೋ ವೀಕ್ಷಕರೇ, ಪ್ರಿಯಾ ಸುಜಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು 100% ಹೋಟೆಲ್ಗಳಲ್ಲಿ ಸಿಗೋವಂಥ ಸೀಕ್ರೆಟ್ ರೆಸಿಪಿ ವೆಜಿಟೇಬಲ್ ಸಾಗು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಪೂರಿ, ಪರೋಟ, ಚಪಾತಿ ಅಥವಾ ಸೆಟ್ ದೋಸೆ ಜೊತೆಗೆ ತಿನ್ಬೋದು. ಬಹಳ ರುಚಿಯಾಗಿರುತ್ತೆ, ಮಾಡೋದು ಕೂಡ ಬಹಳ ಸುಲಭ, ಕೂಡ ಬಹಳ ಹೆಲ್ದಿಯಾಗಿರುವಂಥ ಫುಡ್ ಕೂಡ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಬೇಕಂದ್ರೆ ಪೂರ್ತಿ ವೀಡಿಯೋನ ಖಂಡಿತವಾಗ್ಲೂ ನೋಡಬೇಕು. ಈ ಸೀಕ್ರೆಟ್ ರೆಸಿಪಿಯಲ್ಲಿ ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಕೂಡ ಹಾಕ್ತೀನಿ, ಬಹಳ ರುಚಿಯಾಗುತ್ತೆ ಸಾಗು. ಬನ್ನಿ, ವೆಜಿಟೇಬಲ್ ಸಾಗುನ ಯಾವ ರೀತಿಯಾಗಿ ಮಾಡೋದಂತ ಈ ವಿಡಿಯೋದಲ್ಲಿ ನಾವೀಗ ನೋಡ್ಕೊಳ್ಳೋಣ. ಈ ಸಾಗುವನ್ನು ಮಾಡೋದಕ್ಕೆ ಮೊದಲು ಒಂದು ಮಿಕ್ಸರ್ ಜಾರ್ ತೊಗೊಳ್ಳೋಣ. ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ತೆಂಗಿನಕಾಯಿ ಕಟ್ ಮಾಡಿ ಬೇಕಾದರೂ ಹಾಕ್ಕೊಳ್ಳಿ, ತುರಿದು ಬೇಕಾದರೂ ಹಾಕ್ಕೊಳ್ಳಿ. ಅರ್ಧ ಕಪ್ ಸಾಕು. 1 ಚಮಚದಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಚಮಚದಷ್ಟು ಶುಂಠಿ ಕೂಡ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. 2 ಹಸಿಮೆಣಸಿನಕಾಯಿ ಸಾಕು, ಯಾಕೆಂದರೆ ನಾನು ಅಚ್ಚಕಾರದ ಪುಡಿ ಹಾಕ್ಕೊಳ್ಳೋಳಿದ್ದೀನಿ. 1 ಚಮಚ ಜೀರಿಗೆ, 1 ಚಮಚ ಸೋಂಪು, ಎರಡನ್ನೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. 4-5 ಲವಂಗ, 1 ಸಣ್ಣ ಚಕ್ಕೆ, 1 ಏಲಕ್ಕಿ ಮತ್ತು 1/4 ಚಮಚದಷ್ಟು ಕಾಳುಮೆಣಸಿನ ಕೂಡ ಹಾಕ್ಕೊಳ್ಳೋಣ, ಒಳ್ಳೆ ರುಚಿ ಬರುತ್ತೆ. ಈಗ ಎಲ್ಲದರ ಜೊತೆಗೆ 15-20 ನಿಮಿಷಗಳ ಕಾಲ ನೆನೆಸಿಟ್ಟಿರುವಂಥ 10-12 ಗೋಡಂಬಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ, ನೀರಿನ ಸಮೇತನೇ ಹಾಕ್ಕೊಳ್ಳಿ. ಮತ್ತು 1/4 ಕಪ್ನಷ್ಟು ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಒಳ್ಳೆ ರುಚಿ ಬರುತ್ತೆ. ಈಗ ಎಲ್ಲವನ್ನು ರುಬ್ಕೊಳ್ಳೋಣ. ಒಂದ್ಸಲ ಹಾಗೆ ತರಿತರಿಯಾಗಿ ರುಬ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ನೀರನ್ನು ಹಾಕಿ ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಂಬಿಡೋಣ. ಒಂದ್ಸಲ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೊಳ್ಳಿ, ಪೂರ್ತಿಯಾಗಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಆಗ ಸಾಗು ಕುರ್ಮ ಏನು ಹೇಳ್ತಿರಲ್ಲ ಅದು ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಈ ಥರ ಇರಬೇಕು ನಮ್ಮ ಮಸಾಲ ಪೇಸ್ಟ್. ಇದನ್ನು ತೆಗೆದಿಟ್ಕೊಳ್ತೀನಿ. ಈಗ ಈ ಸಾಗು ಮಾಡೋದಕ್ಕೆ ಏನೆಲ್ಲ ತರಕಾರಿ ತೊಗೊಂಡಿದ್ದೀನಿ ಅಂದರೆ, 1 ಕಪ್ನಷ್ಟು ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ, 1/4 ಕಪ್ನಷ್ಟು ಕ್ಯಾಪ್ಸಿಕಮ್, 1 ಕಪ್ನಷ್ಟು ಬೀನ್ಸು, 1/4 ಕಪ್ನಷ್ಟು ಆಲೂಗಡ್ಡೆ, 1/4 ಕಪ್ನಷ್ಟು ಬಟಾಣಿ, 1 ಕಪ್ನಷ್ಟು ಎಲೆಕೋಸು ತೊಗೊಂಡಿದ್ದೀನಿ. ಮತ್ತು 1 ದೊಡ್ಡ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 1 ಟೊಮ್ಯಾಟೊನ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ. ತರಕಾರಿಗಳು ನಿಮ್ಮ ಹತ್ರ ಯಾವುದಿದೆ ಅದನ್ನು ಎಕ್ಸ್ಚೇಂಜ್ ಕೂಡ ಮಾಡ್ಕೊಳ್ಬೋದು, ಇದ್ರ ಬದಲಿಗೆ ಬೇರೆದು ಹಾಕ್ಕೊಳ್ಬೋದು, ಯಾವುದಾದ್ರೂ ನಡೆಯುತ್ತೆ. ಈ ಸಾಗು ಮಾಡೋದಕ್ಕೆ ಕುಕ್ಕರ್ನೇ ತೊಗೊಳ್ಬೇಕು. ಕುಕ್ಕರಲ್ಲಿ 4-5 ಚಮಚ ಎಣ್ಣೆ ಹಾಕ್ಕೊಳ್ಳಿ, ಒಳ್ಳೆ ಫ್ಲೇವರ್ಗೋಸ್ಕರ ಒಂದು ಸಣ್ಣ ತುಂಡು ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಕಾಳುಮೆಣಸು, 1 ಪಲಾವ್ ಎಲೆ ಎಲ್ಲವನ್ನು ಹಾಕ್ಕೊಳ್ಳೋಣ. ಕೆಲವು ಕರಿಬೇವು ಎಲೆಗಳನ್ನ ಕೂಡ ಹಾಕ್ಕೊಳ್ಳಿ, ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ. ಈಗ ಇದನ್ನೆಲ್ಲ 1-30 ಸೆಕೆಂಡ್ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಗ ಆ ಎಣ್ಣೆ ಪರಿಮಳ ತುಂಬ ಚೆನ್ನಾಗಿರುತ್ತೆ. 1/4 ಚಮಚ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಈಗ 1-30 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಫ್ರೈ ಆಯಿತು. ಈಗ ನಾನು 1 ದೊಡ್ಡ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಲ್ಲ, ಆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಫ್ರೈ ಮಾಡಬೇಕು. ಹಾಗೆಯೇ 1/4 ಚಮಚದಷ್ಟು ಇಂಗನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಮಟ್ಟಿಗೆ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿಯನ್ನು ನಾನು 2-3 ನಿಮಿಷದಿಂದ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು 1 ಟೊಮ್ಯಾಟೊ ಅಂದರೆ 1/4 ಕಪ್ನಷ್ಟು ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಿದೆ ಅಂತ ಅನಿಸುತ್ತಲ್ಲ, ಆ ಮೂಮೆಂಟ್ನಲ್ಲಿ ನಾವು ಎಲ್ಲ ಮಸಾಲೆ ಪುಡಿ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ 1/4 ಚಮಚ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು 1 ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಮತ್ತು 2 ಚಮಚದಷ್ಟು ನಾನು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಉಪ್ಪು ಮತ್ತು ಖಾರ ಎರಡನ್ನೂ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. 1 ಚಮಚ ಧನಿಯಾ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆಯೇ 1 ನಿಮಿಷ ಅಥವಾ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಪುಡಿಗಳು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ 1 ತರಕಾರಿ ಹಾಕ್ಕೊಳ್ತಾ ಹೋಗೋಣ. 1 ಕಪ್ ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ, 1 ಕಪ್ ಬೀನ್ಸ್ನ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ, 1 ಕಪ್ನಷ್ಟು ಕ್ಯಾಬೇಜ್ ಅಂದರೆ ಎಲೆಕೋಸನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ, 1/4 ಕಪ್ನಷ್ಟು ಕ್ಯಾಪ್ಸಿಕಮ್ ಸಾಕು, ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು 1/4 ಕಪ್ನಷ್ಟು ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಫ್ರೋಝನ್ ಬಟಾಣಿ ಕೂಡ ಹಾಕ್ಕೊಳ್ಬೋದು. 1/4 ಕಪ್ನಷ್ಟು ಅಂದರೆ 1 ಆಲೂಗಡ್ಡೆಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇದಿಷ್ಟು ತರಕಾರಿಯಲ್ಲಿ ನಿಮಗೆ ಯಾವ್ದು ಸಿಗುತ್ತೋ ಅದು ಹಾಕ್ಕೊಳ್ಳಿ. ನಿಮ್ಮ ಹತ್ರ ಇದಿಲ್ಲ, ಬೇರೆದಿದೆ ಅಂದರೆ ಬೇರೆದನ್ನು ಕೂಡ ಹಾಕ್ಕೊಳ್ಬೋದು. ಕೆಲವೇ ಇದೆ ಅಂದರೆ ಕೆಲವನ್ನೇ ಕೂಡ ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ತರಕಾರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತರಕಾರಿಯನ್ನು. ಮೊದಲು 1-2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಅಷ್ಟು ಮಸಾಲ ಪೇಸ್ಟ್ನ ಹಾಕ್ಕೊಳ್ಳೋಣ. ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ಆಮೇಲೆ ನೀರು ಹಾಕ್ಕೊಳ್ತೀನಿ. ಈಗ ಈ ಮಸಾಲ ಪೇಸ್ಟ್ನ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. 1-2 ರಿಂದ 3 ನಿಮಿಷಗಳ ಕಾಲ ಮಸಾಲ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡಿದಷ್ಟು ಈ ಸಾಗುವಿನ ರುಚಿ ತುಂಬಾ ಚೆನ್ನಾಗಾಗುತ್ತೆ. ಒಂದ್ಸಲ 1-2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಅದೇ ಮಿಕ್ಸರ್ ಜಾರ್ಗೆ 1/4 ಲೀಟರ್ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಹಾಕ್ಕೊಳ್ಳೋಣ. ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ.
ಅದಾದ್ಮೇಲೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕೊಳ್ತಾ ಇದ್ದೀನಿ. ಅದೇನಂದ್ರೆ ಒಂದು ಚಮಚದಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬಟ್ಲಲ್ಲಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದು ಪೇಸ್ಟ್ ಥರ, ಅಂದರೆ ಒಂದು ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ಈ ಕಡಲೆ ಹಿಟ್ಟಿನ ಮಿಶ್ರಣವನ್ನು ನಾವು ಈ ಸಾಗು ಒಳಗಡೆ ಹಾಕೊಳ್ಬೇಕು. ಅವಾಗ ಏನಾಗುತ್ತೆ ಅಂದರೆ ತರಕಾರಿ ಒಂದು ಕಡೆ, ಮಸಾಲೆ ಒಂದು ಕಡೆ ಆಗೋದಿಲ್ಲ, ಎಲ್ಲನೂ ಒಟ್ಟಿಗೆ ಸೇರಿಕೊಳ್ಳುತ್ತೆ, ಒಂದು ಒಳ್ಳೆ ಬೈಂಡಿಂಗ್ ಬರುತ್ತೆ, ಮತ್ತು ಆ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿ ಆಗುತ್ತೆ. ನಿಮಗೆ 100% ಹೋಟೆಲ್ನ ರುಚಿ ಸಿಗೋದಂತೂ ಖಂಡಿತ. ಕೊನೆಯಲ್ಲಿ ಒಂದು ಚಮಚ ತುಪ್ಪ ಹಾಕೊಳ್ಳಿ. ಈಗ ಕುಕ್ಕರ್ನ ಮುಚ್ಚಿ 2-3 ವಿಷಲ್ ಮಾಡ್ಕೊಂಬಿಟ್ರೆ 100% ಹೋಟೆಲ್ ಸ್ಟೈಲ್ನ ವೆಜಿಟೇಬಲ್ಸ್ ಸಾಗು ತಯಾರಾಗ್ಬಿಡುತ್ತೆ. ನಾನು ಕೂಡ 2 ವಿಷಲ್ ಮಾಡ್ಕೊಂಡಿದ್ದೀನಿ. ಈಗ ಕುಕ್ಕರ್ ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ, ಓಪನ್ ಮಾಡ್ತಾ ಇದ್ದೀನಿ. ಆಹಾ, ನೋಡ್ತಾ ಇದ್ರೇ ತುಂಬ ಚೆನ್ನಾಗಿ ಅನಿಸ್ತಿದೆ, ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ ನೋಡಿ. ಸಾಗುವಿನ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ನಾವು ಹೆಚ್ಚು ತರಕಾರಿ ಹಾಕಿರೋದ್ರಿಂದ ಹೋಟೆಲ್ಗಿಂತನೂ ಬಹಳ ರುಚಿಯಾಗಿದೆ. ನೀವು ಕೂಡ ಒಂದು ವೀಕೆಂಡಲ್ಲಿ ಖಂಡಿತವಾಗ್ಲೂ ಈ ವೆಜಿಟೇಬಲ್ ಸಾಗುವನ್ನು ಟ್ರೈ ಮಾಡಿ. ಮಕ್ಕಳು ತಿನ್ನೋದಕ್ಕೂ ಕೂಡ ಹೆಲ್ದಿ ಆಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹೋಟೆಲ್ನಲ್ಲೇ ರುಚಿಯಲ್ಲಿದ್ದರೆ ಯಾರಿಗೆ ಬೇಡ ಅಂತಾರೆ ಹೇಳಿ. ನೀವು ಕೂಡ ಖಂಡಿತವಾಗ್ಲೂ ಈ ವೆಜಿಟೇಬಲ್ ಸಾಗು ರೆಸಿಪಿಯನ್ನು ಟ್ರೈ ಮಾಡಬೇಕು. ಇದನ್ನು ನೀವು ಪೂರಿ ಜೊತೆಗೋ, ಚಪಾತಿ ಪರೋಟ ಅಥವಾ ಈ ಥರ ಸೆಟ್ ದೋಸೆ ಜೊತೆ ತಿಂತಾ ಇದ್ರೆ ಆಹಾ, ಎಲ್ಲವನ್ನ ಮರ್ತು ಬಿಡ್ತೀರಾ. ನೀವು ಟ್ರೈ ಮಾಡಿದ್ಮೇಲೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ತಿಳಿಸಿ. ಇವತ್ತಿನ ಈ ವೆಜಿಟೇಬಲ್ ಸಾಗು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ರಿಯಾ ಸಜ್ಜು ಚಾನಲ್ಗೆ ಲೈಕ್ ಮಾಡಿ. ಇನ್ನು ಹೆಚ್ಚಿನ ಹೊಸ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.